ಎಸ್ ಮುಂದಿನ ಸುದ್ದಿ ಇಡೀ ದೇಶದಂತ ಚರ್ಚೆ ಆಗಿತ್ತು. ಶಾರುಖ್ ಖಾನ್ ಅವರ ಸಿನಿಮಾ ಪಠಾಣ್ ಬೇಶರಂ ರಂಗ್ ಹಾಡೇನಿತ್ತು, ಕೇಸರಿ ಬಣ್ಣಕ್ಕೆ ಒಂದು ಅಪಮಾನ ಮಾಡಿದ್ದಾರೆ ಅನ್ನೋ ವಿಚಾರಕ್ಕೆ ಬಾಯ್ಕಾಟ್ ಶಾರುಖ್ ಖಾನ್ ಸಿನಿಮಾ, ಬಾಯ್ಕಾಟ್ ಬಾಲಿವುಡ್, ಬಾಯ್ಕಾಟ್ ಪಠಾಣ್ ಸಾವಿರ ಟ್ರೆಂಡಿಂಗ್ ಆಗಿತ್ತು. ಬಟ್ ಆ ಟ್ರೆಂಡಿಂಗು ಆ ನೆಗೆಟಿವಿಟಿ ಎಲ್ಲ ಕಿತ್ ಬಿಸಾಕಿ ಶಾರುಖ್ ಖಾನ್ ಮತ್ತೆ ಬಾಕ್ಸ್ ಆಫೀಸ್ನಲ್ಲಿ ಮುಂದೆ ಬಂದಿದ್ದಾರೆ. ಪಠಾಣ್ ಸಿನಿಮಾ ಎರಡೇ ದಿನದಲ್ಲಿ 219 ಕೋಟಿ ರೂಪಾಯಿಯನ್ನು ಗಳಿಕೆ ಮಾಡಿದೆ ವಿಶ್ವಾದ್ಯಂತ. ಈ ಮೂಲಕ ಈ ಹಿಂದೆ ಇದ್ದಂಥ ಎಲ್ಲ ರೆಕಾರ್ಡ್ಗಳನ್ನು ಧೂಳಿಪಟ ಮಾಡಿ ಯಾವ ಬಾಯ್ಕಾಟು ಇಲ್ಲ ಏನೂ ಇಲ್ಲ, ನಡ್ರಿ ಸಿನಿಮಾನ ಸಿನಿಮಾ ಥರ ನೋಡಿ ಅಂತ ಶಾರುಖ್ ಖಾನ್ ಪ್ರೂವ್ ಮಾಡಿದ್ದಾರೆ. ಮತ್ತೊಮ್ಮೆ ಬಾಹುಬಲಿ 2, ನಮ್ಮ KGF 2, RRR RRR ಸಿನಿಮಾ ಎಲ್ಲ ದಾಖಲೆಗಳನ್ನು ಮುರಿದು ಮುನ್ನುಗ್ತಾ ಇದೆ ಅಂತ. ಈಗ ಎರಡೇ ದಿನಕ್ಕೆ 219 ಕೋಟಿ ಖಾನ್ ಖಾನ್ದಾನ ಮುಗ್ದೋಯ್ತು ಅಂತಿದ್ರು, ಅದಕ್ಕೊಂದು ಉತ್ತರ ಕೊಟ್ಟಿದ್ದಾರೆ. ನನಗೇನು ಪ್ರಶ್ನೆ, ಏನಾರ ಏನಾಯ್ತು ಇನ್ನು ಎಲ್ಲಾರು ಬಳಸ್ಬಿಟ್ಟವ್ರ ಕೇಸಿನ ಅಂತ ನೋಡಕ್ಕೆ ಹೋಗ್ಬಿಟ್ಟವ್ರು ದರ್ಶನ ಅಂತ. ಆಮೇಲೆ ಕೆಲವೊಂದ್ರಲ್ಲಿ BJP ಎಮ್ ಎಲ್ ಎ ನೋ ಬಾಯ್ಕಾಟ್, BJP ಎಮ್ ಎಲ್ ಎಲ್ಲ ಸಖತ್ ಬರಲಾಗ್ತಿದೆ ಸಣ್ಣ ಸಣ್ಣ ಬೈಟ್ಸ್ ಎಲ್ಲ. ಏಯ್ ಬಾಯ್ಕಾಟ್ ಇಲ್ಲ ಯಾವ್ದಿಲ್ಲ ನಡ್ರಿ, ವಿಚಾರ ನೋಡ್ಕೋಗ್ರಿ. BJP ಎಮ್ ಎಲ್ ಎ ಮೊದಲು ಪ್ರೊಟೆಸ್ಟ್ ಮಾಡಿದ್ರಲ್ಲ, ಅವರೆಲ್ಲ ಹೇಳ್ತಿರೋದ್ಕಂತ ಮಾತುಗಳು ಇವೆಲ್ಲ. ಸಿನಿಮಾನ ಸಿನಿಮಾ ತರ ನೋಡ್ಬೋದು ಎಸ್ ಅಂತ ಎಲ್ಲ ಹೇಳ್ತಾರೆ. ಹಂಗ ಹೇಳಿದವ್ರು ಕೆಲವು ಟೈಮ್ ಅವರೇ ಕಿರಿಕ್ ಮಾಡಿರ್ತಾರೆ. ಕೆಲವರು ಸಿನಿಮಾ ವಿರುದ್ಧ ಪ್ರತಿಭಟನೆ ಮಾಡಿರ್ತಾರೆ, ಒಂದ್ ಸಿನಿಮಾ ವಿರುದ್ಧ ಹೌದು, ಮತ್ತೊಂದ್ ಸಿನಿಮಾ ಅದಕ್ಕೆ ಉಲ್ಟಾ ಬಂದಾಗ ಸಿನಿಮಾ ಸಿನಿಮಾ ತರ ನೋಡಿರ್ತಾರೆ. ಎಲ್ಲ ಇವರು ರಾಜಕಾರಣ ತೆವಳಿಗೆ ಇವ್ರ ತೀಟೆಗೆ ಏನೇನೋ ಮಾಡ್ಕೊಂಡು ಹೋಗ್ತಿರ್ತಾರೆ. ಹಾಗಾಗಿ ಜನ ಅದಕ್ಕೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸರ್ವ ಸ್ವಾತಂತ್ರ್ಯ ಭಾರತದಲ್ಲಿ ಏನೇನ್ಕೋ ಸ್ವಾತಂತ್ರ್ಯ ಆಯ್ತು, ನಿಮ್ಗೆ ಇಷ್ಟ ಬಂದ ಸಿನಿಮಾ ನೋಡೋ ಸ್ವಾತಂತ್ರ್ಯ ಇಲ್ವಾ? ಹಾಗಾಗಿ ಬಹುತೇಕ ಇಂದಿನ ಹೋರಾಟಗಳಲ್ಲಿ ಉದ್ದೇಶ ಇತ್ತು, ಸತ್ವ ಇತ್ತು, ತಾಕತ್ತಿತ್ತು, ವಿಚಾರ ಇತ್ತು. ಇವತ್ತಿನ ಹೋರಾಟಗಳೆಲ್ಲವೂ ಕೂಡ ಮಾರಾಟ ಆಗಿರುವಾಗ ಸಂದರ್ಭದಲ್ಲಿ ಹೋರಾಟ ಇಲ್ಲವೂ ರಾಜಕೀಯ ಸಂದರ್ಭದಲ್ಲಿ ಹೋರಾಟಕ್ಕೆ ಮರ್ಯಾದೆ ಇಲ್ಲ. ಬಟ್ ಇನ್ನೊಂದು ವಿಷಯ ಅಂತಂದ್ರೆ, ನಾನು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೆ, ಈ ಅಂಗನವಾಡಿ ಕಾರ್ಯಕರ್ತರು ಫ್ರೀಡಂ ಪಾರ್ಕ್ ಅಲ್ಲಿ ಹಗಲು ರಾತ್ರಿ ರೋಡ್ ಮಾಡ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸಾಧ್ಯ ಆದ್ರೆ ನಾವು ನಾಳೆ ಹೋಗ್ಬಿಟ್ಟು ಅದನ್ನ ಕವರ್ ಮಾಡ್ಬೇಕು. ಇವತ್ತು ನೈಟ್ ಅಥವಾ ನಾಳೆ ಬೆಳಿಗ್ಗೆ ಆ ಲೊಕೇಶನ್ಗೆ ನಾನು ನೀವು ಒಂದು ರೌಂಡ್ ವಿಸಿಟ್ ಮಾಡೋದ್ರ ಅರ್ಥ ಇರುತ್ತೆ. ನಾನು ಟ್ರೈ ಮಾಡ್ತೀನಿ, ಸಾಧ್ಯ ಆದ್ರೆ ಈಗ ಹೋಗಕ್ಕೆ ಟ್ರೈ ಮಾಡ್ತೀನಿ. ಬಟ್ ಇಂಥ ಸನ್ನಿವೇಶ ಅವು ನಿಜವಾದ ಹೋರಾಟಗಳ ಆಚೆ ಹೋಗ್ಲಿ. ಇವತ್ತು ರಾಜ್ಯ ದೇಶ ವಿದೇಶ ಎಲ್ಲಾ ಸುದ್ದಿಯನ್ನ ಮತ್ತಷ್ಟು ಮಗದಷ್ಟು ನ್ಯೂಸ್ ಇನ್ ಹೋಗ್ತಾ ರಾಜ್ಯ ರಾಜಕಾರಣದ ಸನ್ನಿವೇಶಗಳು ಜಾಸ್ತಿ ಇರುತ್ತೆ, ಮತ್ತಷ್ಟು ಲೆಂತಿ ಇರುತ್ತೆ. ಆದಷ್ಟು ಎಲ್ಲಾ ವಿಷಯಗಳಲ್ಲಿ ಮುಂದೆ ಕಟ್ಕೊಳಕ್ ಪ್ರಯತ್ನ ಮಾಡ್ತೇವೆ. ಧನ್ಯವಾದ. ಇದು ಕರ್ನಾಟಕ TV, ಕನ್ನಡಿಗರ ಧ್ವನಿ.